ಸಾಂಸ್ಕೃತಿಕ ನಗರಿ ಮೈಸೂರು ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ರಂಗಭೂಮಿಯಲ್ಲೂ ಸದಾ ಮುಂಚೂಣಿಯಲ್ಲಿದೆ. ಅದಕ್ಕೆ ಪೂರಕ ಎಂಬಂತೆ ಮೈಸೂರಿನ ರಂಗಾಯಣವು ರಂಗಭೂಮಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಲು ಹಾಗೆ ನಾಟಕ ಪ್ರಿಯರನ್ನ ಕಣ್ತುಂಬಿಕೊಳ್ಳಲು ಗ್ರೀಷ್ಮ ರಂಗೋತ್ಸವ ಮೂಲಕ ನಾಟಕ ಹಬ್ಬವನ್ನು ಆಚರಣೆ ಮಾಡುತ್ತಿದೆ. ಅದರ ಬಗ್ಗೆ ಇಲ್ಲಿದೆ ಮಾಹಿತಿ. ಮೈಸೂರಿನ ರಂಗಾಯಣದ ವತಿಯಿಂದ ಪ್ರೊಫೆಸರ್ ಸಿಜಿ ಕೃಷ್ಣಸ್ವಾಮಿ ನೆನಪಿನ ಹವ್ಯಾಸಿ ನಾಟಕೋತ್ಸವದ ಗ್ರೀಷ್ಮ ರಂಗೋತ್ಸವ ಆರಂಭವಾಗಿದೆ. ಮೇ 26ರಿಂದ ಆರಂಭವಾಗಿರುವ ನಾಟಕೋತ್ಸವ ಜೂನ್ 26ರವರೆಗೆ ನಡೆಯಲಿದೆ. ರಾಜ್ಯದ ವಿವಿಧ ಜಿಲ್ಲೆಗಳ ಹವ್ಯಾಸಿ ತಂಡಗಳಿಂದ ಪ್ರತಿ ಶನಿವಾರ ಮತ್ತು ಭಾನುವಾರ ಆಯ್ದ ಪ್ರಸಿದ್ಧ ನಾಟಕಗಳು ಪ್ರದರ್ಶನವಾಗಲಿದೆ. ಹವ್ಯಾಸಿ ರಂಗ ತಂಡಗಳಿಗೆ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ರಂಗಾಯಣ ವತಿಯಿಂದ ವಾರಾಂತ್ಯದ ನಾಟಕಗಳನ್ನು ಆಯೋಜನೆ ಮಾಡಲಾಗುತ್ತಿದೆ. ಕಳೆದ ವರ್ಷ ಕೇವಲ ಭಾನುವಾರ ಮಾತ್ರ ನಾಟಕ ಪ್ರದರ್ಶನಗೊಳ್ಳುತ್ತಿತ್ತು. ಆದರೆ ಈ ಬಾರಿ ಶನಿವಾರ ಹಾಗೂ ಭಾನುವಾರ ಎರಡು ದಿನಗಳು ನಾಟಕ ಪ್ರದರ್ಶನವಾಗುತ್ತಿವೆ. ನಾಟಕ ಪ್ರದರ್ಶನಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಒಟ್ಟು 75 ಅರ್ಜಿಗಳು ಬಂದಿದ್ದು, ಅವುಗಳಲ್ಲಿ ಆಯ್ದ 10 ತಂಡಗಳಿಗೆ ನಾಟಕ ಪ್ರದರ್ಶನಕ್ಕೆ ಅವಕಾಶ ನೀಡಲಾಗುತ್ತಿದೆ. ಮೊದಲ ದಿನ ಮೈಸೂರಿನ ಇಂಡಿಯನ್ ಥಿಯೇಟರ್ ತಂಡ ಭೀಮಣ್ಣನ ಮಗ ಎಂಬ ನಾಟಕವನ್ನು ಪ್ರದರ್ಶನ ಮಾಡಿ ಅಪಾರ ನಾಟಕ ಪ್ರಿಯರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ನಾಟಕ ಪ್ರದರ್ಶನ ನೀಡಲಿರುವ ತಂಡಗಳಿಗೆ ಇದೇ ಮೊದಲ ಬಾರಿಗೆ ತಲಾ 20,000 ಗೌರವ ಧನವನ್ನ ನೀಡಲಾಗುತ್ತಿದೆ. ಹಿಂದಿನ ವರ್ಷಗಳಲ್ಲಿ ಟಿಕೆಟ್ ಮಾರಾಟದಿಂದ ಬಂದ ಹಣವನ್ನ ತಂಡಗಳಿಗೆ ಸಂಭಾವನೆ ರೀತಿಯಲ್ಲಿ ನೀಡಲಾಗುತ್ತಿತ್ತು. ಕೇವಲ ನಾಟಕಗಳಿಗೆ ಕಡಿಮೆ ಪ್ರೇಕ್ಷಕರು ಬರುತ್ತಿದ್ದ ಕಾರಣ ಇದೇ ಮೊದಲ ಬಾರಿಗೆ ಪ್ರತಿ ತಂಡಕ್ಕೆ 20,000 ರೂಪಾಯಿ ಗೌರವಧನ ನೀಡಲು ತೀರ್ಮಾನಿಸಲಾಗಿದೆ. ಒಟ್ಟಿನಲ್ಲಿ ಮೈಸೂರು ರಂಗಾಯಣ ನಾಟಕೋತ್ಸವದಿಂದ ಮಿಂಚುತ್ತಿದ್ದು ಕಲಾರಸಿಕರನ್ನ ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ. ಕೆಲಸದ ಜಂಜಾಟದಿಂದ ಬಳಲುತ್ತಿದ್ರೂ ವೀಕೆಂಡ್ನಲ್ಲಿ ಫ್ರೀ ಮಾಡಿಕೊಂಡು ಗ್ರೀಷ್ಮ ನಾಟಕೋತ್ಸವ ವೀಕ್ಷಿಸಲು ಹೋದರೆ ಮನಸ್ಸಿಗೆ ಕೊಂಚ ರಿಲೀಫ್ ಸಿಗೋದಂತೂ ಖಂಡಿತ. ಶರತ್, ಎಸ್ಟಿಲ್ ಟಿವಿ, ಮೈಸೂರು.